ಸ್ನೇಹಿತರೆ ನಮಸ್ಕಾರ. ನಾವು ಎಲ್ಲೇ ಹೋಗಲಿ ಇದೊಂದು ವಸ್ತು ಮಾತ್ರ ತೆಗೆದುಕೊಂಡು ಹೋಗ್ತಾನೇ ಇದ್ದೇವೆ. ನಾವು ಎಷ್ಟೊಂದು ತಂತ್ರಜ್ಞಾನದಲ್ಲಿ ಪ್ರಗತಿಯಾಗಿರೋದನ್ನು ಪ್ರಪಂಚದಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಹೆಚ್ಚು ಆವಿಷ್ಕಾರಗಳಾಗಿರೋದು ಈ ಮೊಬೈಲ್ ಫೋನ್ಗೆ ಅಂದರೆ ತಪ್ಪಾಗೋದಿಲ್ಲ. ಕೇವಲ ಮಾತನಾಡುವುದಕ್ಕೋಸ್ಕರ ಈ ಫೋನ್ ಅನ್ನೋವಂಥದ್ದು ಬಂದಿದ್ದು. ಆದರೆ ಇವತ್ತು ನಮ್ಮ ಇಡೀ ಬದುಕನ್ನೇ, ಇಡೀ ವ್ಯವಹಾರವನ್ನೇ, ಇಡೀ ನಮ್ಮ ಎಲ್ಲ ಜಂಜಡಗಳನ್ನು ಇದರೊಳಗಡೆ ತುಂಬಿಟ್ಟಿದ್ದೀವಿ. ಅಷ್ಟು ಆಸುಹೊಕ್ಕಾಗಿದೆ ಈ ಒಂದು ಮೊಬೈಲ್. ಆದರೆ ಯಾವುದೇ ಒಂದು ವಿಚಾರಕ್ಕೆ ಎರಡೂ ಅಂಶಗಳಿರುವಂತೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ, ನಾವು ಅದನ್ನು ಗಮನಿಸಬೇಕು. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಮೊಬೈಲನ್ನು ಹೇಗೆ ಬಳಸಬೇಕು ಅನ್ನೋವಂಥದ್ದನ್ನು ಯುಕೆನ್ ವಿಕೆನ್ನ ಜಿತೇಂದ್ರ ಅವರು ಹೇಳ್ತಾರೆ, ಕೇಳೋಣ, ಬನ್ನಿ. ನಮಸ್ಕಾರ. ಮೊಬೈಲ್ ಫೋನ್ ನಮ್ಮ ಜೀವನಕ್ಕೆ ಒಂದು ಅತ್ಯಮೂಲ್ಯವಾದ ಕೊಡುಗೆ. ಮೊಬೈಲ್ ಫೋನ್ ಇಲ್ಲಾಂದರೆ ನಮ್ಮ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೇವೆ. ವಾಹನ ಚಲಾಯಿಸುವಾಗಲೂ ಸಹ ಈ ಮೊಬೈಲ್ ಫೋನ್ ಅವಶ್ಯಕತೆ ಇದೆಯಾ? ಒಂದು ವರದಿ ಪ್ರಕಾರ ಭಾರತದಲ್ಲಿ 2100ಕ್ಕಿಂತಲೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಹೆಡ್ಫೋನ್ ಹಾಕ್ಕೊಂಡು ಮೊಬೈಲ್ನಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ದ ಎಷ್ಟು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಹಾಗಾಗಿ ಮೊಬೈಲ್ನಲ್ಲಿ ಮಾತನಾಡುವುದನ್ನು ವಾಹನ ಚಲಾಯಿಸುವಾಗ ನಿಲ್ಲಿಸಿದರೆ ಉತ್ತಮ. ಕಾರ್ನಲ್ಲಿ ಮೊಬೈಲ್ ಬಳಕೆ ತುಂಬ ಜಾಸ್ತಿ ಆಗಿದೆ. ಮಾತನಾಡುವುದು ಬಿಡಿ, SMS ಸಹ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಜೀವನಕ್ಕಷ್ಟೇ ಅಲ್ಲ, ಬೇರೆಯವರ ಜೀವನಕ್ಕೂ ಸಹ ಅಪಾಯ. ತುಂಬ ಎಮರ್ಜೆನ್ಸಿ ಕಾಲ್ ಇದ್ದರೆ ನಮ್ಮ ವಾಹನವನ್ನು ರಸ್ತೆ ಬದಿಗೆ ನಿಲ್ಲಿಸಿ ಮಾತನಾಡಿ ಮುಂದೆ ಹೋಗುವುದು ಒಳ್ಳೆಯದು. ಬನ್ನಿ, ಎಲ್ಲರೂ ಸೇರಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡೋಣ. ಸ್ನೇಹಿತರೆ, ಮೊಬೈಲ್ ಬಳಸಲೇಬೇಕು, ಬಳಸೋಣ. ಆದರೆ ಆ ಬಳಸುವ ರೀತಿ ನೀತಿ ನಮ್ಮ ಕೈನಲ್ಲಿರಲಿ. ಒಂದು ಚಾಕು ಇದ್ದರೆ ಅದರಲ್ಲಿ ಆ್ಯಪಲ್ಲೂ ಕಟ್ ಮಾಡ್ಬೋದು, ಇನ್ನೊಬ್ಬರಿಗೆ ತೊಂದರೆಯೂ ಕೊಡ್ಬೋದು ಅಲ್ವೇ? ನಮ್ಮ ಆಯ್ಕೆ ನಮ್ಮ ಕೈನಲ್ಲಿದೆ. ಯು ಕ್ಯಾನ್ ವಿ ಕ್ಯಾನ್, ನಾಗರಿಕ ಪ್ರಜ್ಞೆಗಾಗಿ, ನಿಮ್ಮ ಸೇವೆಗಾಗಿ ನಮಸ್ಕಾರ.